ಮೈಸೂರಿನಲ್ಲಿ ಮರ್ಯಾದ ಹತ್ಯೆ ಶಂಕೆ. ಮೈಸೂರಿನಲ್ಲಿ ಮತ್ತೆ ಮರ್ಯಾದ ಹತ್ಯೆ ಸದ್ದು ಕೇಳಿ ಬಂದಿದೆ. ನಂಜನಗೂಡು ಹಾಗೂ ಎಚ್ಡಿ ಕೋಟೆ ತಾಲೂಕಿನಲ್ಲಿ ಈ ಹಿಂದೆ ಎರಡು ಮರ್ಯಾದ ಹತ್ಯೆ ಪ್ರಕರಣ ನಡೆದ ಬೆನ್ನಲ್ಲೆ ಈಗ ಮೈಸೂರು ತಾಲೂಕಿನ ದೊಡ್ಡ ಕಾನ್ಯಾದಲ್ಲಿ ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿದ ತಪ್ಪಿಗೆ ಯುವತಿಯೊಬ್ಬಳು ಬಲಿಯಾಗಿದ್ದು ಹೆತ್ತವರೇ ಮರ್ಯಾದೆಗೆ ಹಂಚಿ ಹತ್ಯೆ ಮಾಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದೆ. ಗ್ರಾಮದ ದೇವರಾಜಪ್ಪ ಎಂಬುವವರ ಪುತ್ರಿ ಮೀನಾಕ್ಷಿ ಎಂಬಾಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ರೀತಿಯಲ್ಲಿ ಶವವಾಗಿದ್ದಾಳೆ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದ ಯುವತಿ, ಹೆತ್ತವರಿಂದಲೇ ಯುವತಿಯ ಹತ್ಯೆ ಅನುಮಾನ. ಬಿಎ ಬಿಎಡ್ ಪದವೀಧರಳಾಗಿದ್ದ ಮೀನಾಕ್ಷಿ ಮೈಸೂರಿನ ಕೃಷಿ ಇಲಾಖೆಯಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುವಾಗ ಪರಿಶಿಷ್ಟ ಜಾತಿಗೆ ಸೇರಿದ ಯುವಕನನ್ನ ಪ್ರೀತಿಸಿದ್ದಾಳೆ. ಈ ವಿಷಯ ಮನೆಯವರಿಗೆ ತಿಳಿದು ಮಾನಸಿಕ ಹಾಗೂ ದೈಹಿಕವಾಗಿ ಚಿತ್ರಹಿಂಸೆ ನೀಡಿದ್ದಾರೆ. ಅಲ್ಲದೆ ಕೊಲೆ ಮಾಡಲು ಮುಂದಾಗಿದ್ದಾರೆ, ನನಗೆ ರಕ್ಷಣೆ ನೀಡಿ ಎಂದು ಬದುಕಿದ್ದಾಗ ಮೈಸೂರು ಎಸ್ಪಿಗೆ ಮೀನಾಕ್ಷಿ ಇಮೇಲ್ನಲ್ಲಿ ದೂರು ದಾಖಲಿಸಿದ್ದು ದೂರಿನ ಪ್ರತಿ ಈಗ ವೈರಲ್ ಆಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವತಿಯ ಶವ ಪತ್ತೆ, ಅನುಮಾನಾಸ್ಪದ ಸಾವಿನ ದೂರು ದಾಖಲು. ಅದು ಕಳೆದ ತಿಂಗಳು ಒಂದು ದೂರು ಅಂದರೆ ಮೇಲಲ್ಲಿ ಅಂತಾರೆ, ಯಾವುದೋ ಬೇರೆ ಸಂಸ್ಥೆ ಕಳಿಸಿದ್ರಂತೆ, ಅಲ್ಲಿಂದ ಇಲ್ಲಿಗೆ ಅದು ಬಂದಿದೆ ಮೇಲಲ್ಲಿ. ಅದು ಬಂದ ತಕ್ಷಣ ನಮ್ಮ ಡಿ ವೈ ಎಸ್ ಪಿ ಅವರು ಖುದ್ದು ಅವರ ತಂದೆ ತಾಯಿ ಅಣ್ಣ ತಮ್ಮ ಮತ್ತು ಅವ ಹುಡುಗಿಯನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ಈ ಥರ ದೂರು ಇದೆಯಮ್ಮ, ಈ ಥರದ್ದು ಅಂದರೆ ಮನೇಲಿ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರಲ್ಲ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಕೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಾಗ ಹುಡುಗಿ ಕಂಪ್ಲೇಂಟ್ ಕೊಟ್ಟಿಲ್ಲ, ತಂದೆ ತಾಯಿ ಮನೆಯವ್ರಿಗೆ ಯಾರಿಗೂ ತೊಂದರೆ ಕೊಡೋದು ಬೇಡ. ನನಗೇನಂದರೆ ನನಗೆ ಹೊರಗಡೆ ಹೋಗಿ ಓದಬೇಕಂತ ನನಗೆ ಆಸೆ ಇದೆ, ಹಾಗಾಗಿ ನಾನು ಎಲ್ಲರೂ ಪಿ ಜಿ ಯಲ್ಲಿ ಸೇರಿಕೊಂಡು ಓದ್ಕೋತೀನಿ, ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಆವಾಗ ತಂದೆ ತಾಯಿಯವರು ಈಗ ಕೊರೋನಾ ಇರೋದ್ರಿಂದ ಕೊರೋನಾ ಮುಗಿಲಿ ಆಮೇಲೆ ನೀನು ಇಷ್ಟದಂತೆ ನಿಮಗೆ ಹೊರಗಡೆ ಅಂದರೆ ಎಫ್ ಡಿ ಎ ಕೆ ಎಸ್ ಎಕ್ಸಾಮ್ ಬೇರೆ ಈ ಥರ ಎಕ್ಸಾಮ್ಗೆ ಓದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆವಾಗ ಅದನ್ನೇ ಬರ್ಕೊಟ್ಟಿದ್ದಾರೆ, ಹುಡುಗಿದು ಕೂಡ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಮತ್ತು ತಂದೆ ತಾಯಿ ಅಣ್ಣ ತಮ್ಮಂದಿರು ಕೂಡ ಮಾಡಿಸಿ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಿರಂತರವಾಗಿ ನಮ್ಮಲ್ಲಿ ನಮ್ಮ ಓ ಪಿ ಇದೆ ನಮ್ಮ ಕಡ್ಕೋಳದಲ್ಲಿ, ಅವರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆಗೆ. ಒಂದು ವಾರಕ್ಕೊಂದ್ಸರಿ ಹೋಗಿ ಕೇಳೋದು ಅಂತ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಕಳೆದ 1ನೇ ತಾರೀಕಲ್ಲಿ ನಮಗೆ ಮತ್ತೆ ಏನು ಒಂದು ಹೇಳಿದ್ರಲ್ಲ ಮೇಲ್ ಬಂತು ಅಂದಾಗ ನಮಗೆ ಇದು ಮಾಡಿ ಅಂತ, ಆವಾಗ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹೋಗಿ ಅವ್ರಿಗೆ ಕೇಳಿದ್ದಾರೆ, ಅಂದರೆ ನಮ್ಮ ಬೀಟ್ ಪೊಲೀಸ್ ಹೋಗಿ ಬನ್ನಿ ಹೋಗೋಣ ಸ್ಟೇಷನ್ಗೆ ಹೋಗೋಣ ಬನ್ನಿ ನೀವು ದೂರು ಕೊಡಿ ನಾವು ಅಟೆಂಡ್ ಮಾಡ್ತೀವಿ ಅಂತ. ಅವಾಗ ತಂದೆ ತಾಯಿ ಮತ್ತು ಹುಡುಗಿ ಕೂಡ ಇಲ್ಲ ನಾವು ಬೆಳಗ್ಗೆ ಬರ್ತೀವಿ ಬೆಳಗ್ಗೆ ಬಂದು ದೂರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆವತ್ತು ರಾತ್ರಿ ಇದು ನಮಗೆ ಗೊತ್ತಾಯಿತು, ಅಂದರೆ ಇವರು ನೇಣು ಹಾಕ್ಕೊಂಡು ಸತ್ತಿದ್ದಾರೆ ಅಂತ ಗೊತ್ತಾಯಿತು. ಅವಾಗ ಸ್ಥಳಕ್ಕೆ ಹೋಗಿ ನಮ್ಮ ಡಿ ವಿ ಎಸ್ ಪಿ ರೂರಲ್ಲು ಸಿ ಪಿ ಐ ಅವರು ಮತ್ತು ಪಿ ಎಸ್ ಅವರು ಸ್ಥಳಕ್ಕೆ ಹೋಗಿ ಎಲ್ಲ ನೋಡಿದ್ದಾರೆ. ಅದು ಮೇಲ್ನೋಟಕ್ಕೆ ನಮಗೆ ಅನುಮಾನ ಅಂತ ಕಂಡು ಬಂದಿದ್ದರಿಂದ ನಾವೇ ಅದನ್ನು ಅನುಮಾನಾಸ್ಪದ ಸಾವಿರ್ಬೋದು ಅಂತ ಹೇಳ್ಬಿಟ್ಟು ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಮೈಸೂರಿನ ಒಡನಾಡಿ ಸಂಸ್ಥೆ ಹಾಗೂ ಪೊಲೀಸರಿಗೆ ದೂರು ನೀಡಿದ ನಂತರವೂ ಅಣ್ಣ ಹಾಗೂ ಪೋಷಕರಿಂದ ಚಿತ್ರಹಿಂಸೆ ಮುಂದುವರೆದಿದೆ. ಈಗ ದಿಢೀರನೆ ಯುವತಿ ಮೀನಾಕ್ಷಿಯ ಮೃತದೇಹ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಹಲವು ಅನುಮಾನಗಳು ವ್ಯಕ್ತವಾಗಿವೆ. ಮೂಲಗಳ ಪ್ರಕಾರ ಪೋಷಕರೇ ಮರ್ಯಾದೆಗೆ ಅಂಜಿ ಮಗಳನ್ನು ಕೊಲೆ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಮೈಸೂರಿನ ದಕ್ಷಿಣ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಾಗಿದೆ. ಈಗ ನಾನು ಓದೋದಕ್ಕೆ ಅವಕಾಶ ಮಾಡಿಕೊಡಿ ಅಥವಾ ಬೇರೆ ಯಾರೋ ಬೇರೆ ಜಾತಿ ಹುಡುಗನ ಇಷ್ಟಪಟ್ಟಿದ್ದಂತ ಗೊತ್ತಾದಮೇಲೆ ಆ ತಂದೆ ಮತ್ತು ಈ ಥರ ಅವ್ರಿಗೆ ಕೇಳಿದರೆ ಅದಕ್ಕೆ ಅವಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ದೂರು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಾವು ಕೂಡ ನಿಮಗೀಗ ಹೇಳಿದಾಗೆ ಸ್ವಲ್ಪ ನಮಗೆ ಅನುಮಾನಗಳು ಇದ್ದಾವೆ ಸಾವಿನ ಬಗ್ಗೆ, ಹಾಗಾಗಿ ನಾವು ತೊಗೊಂಡಿರೋದು ಕೂಡ ಅನುಮಾನಾಸ್ಪದ ಸಾವು ಅಂತಲೇ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಆದರೆ ಯುವತಿಯ ಪೋಷಕರು ಇದು ಆತ್ಮಹತ್ಯೆ ಎಂದು ವಾದಿಸುತ್ತಿದ್ದು ಇಡೀ ಪ್ರಕರಣವನ್ನು ಮರೆಮಾಚುತ್ತಿದ್ದಾರೆ ಎನ್ನಲಾಗಿದೆ. ಅದೇನೇ ಇರಲಿ, ಪ್ರೀತಿ ಮಾಡಿದ ತಪ್ಪಿಗೆ ಅಮಾಯಕ ಜೀವವೊಂದು ಬಲಿಯಾಗಿದ್ದು ಪ್ರೀತಿಸೋ ತಪ್ಪ ಎಂದು ಸಮಾಜವನ್ನು ಪ್ರಶ್ನಿಸುವಂತಿದೆ ಈ ಘಟನೆ. ರವಿ ಪಾಂಡವಪುರ, ಡೆಮಾಕ್ರೆಟಿಕ್ ಟಿವಿ, ಮೈಸೂರು.